ಭಾರತದ ಇತಿಹಾಸದಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಕಳಂಕ ಬರ್ತಾ ಇದೆ ನಮ್ಮ ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಅವರು ಬಿಡಬ್ಲ್ಯೂಡಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರಿಗೇಷನ್ ಮೇಜರ್ ಮೈನರ್ ಮತ್ತು ಬೇರೆ ಆರ್ಡಿಪಿಆರ್ ಇವೆಲ್ಲ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ಎಲ್ಲ ಸೇರಿ ಕಾಂಟ್ರಾಕ್ಟರ್ ಒಂದು ಲಕ್ಷ ಕಾಂಟ್ರಾಕ್ಟರ್ ಇದ್ದಾರೆ ಏನೇ ಕೆಲಸ ಮಾಡಿದ್ರು 40% ಬರೀ ಕಮಿಷನ್ ಅನ್ನು ನಾವು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಕೊಡಬೇಕು ಅಂತ ಹೇಳಿದ್ರು ಸೋ ಇದಕ್ಕೆ ನಾವು ಇದನ್ನು ನೋಡಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅವರು ಹೇಳಿದ ಲೆಕ್ಕ ನೋಡಿದ್ರೆ 56-57% ಬೇರೆ ಲೆಕ್ಕ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಪ್ರಜಾವಾಣಿ ಡೆಕ್ಕಾನ್ಲೆಲ್ಲ ಕೂಡ ಬಂದಿದೆ ಮತ್ತು ನಾವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅದು ಕೂಡ ನಾವು ಈಗಾಗಲೇ ದಾಖಲೆಯನ್ನು ತೆಗೆದುಕೊಂಡು ಈಗಾಗಲೇ ಗವರ್ನರ್ಗೆ ಕೊಟ್ಟಿದ್ದೇವೆ ನಮ್ಮ ಒತ್ತಾಯ ಈ ಸರ್ಕಾರ ಡಿಸ್ಮಿಸ್ ಮಾಡಬೇಕು ಗವರ್ನರ್ ಒಂದು ಜುಡಿಷಿಯಲ್ ಇನ್ಕ್ವೈರಿ ಆರ್ಡರ್ ಮಾಡಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಹತ್ರ ಇದೆಲ್ಲ ತನಿಖೆಗಳಾಗಬೇಕು ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಎಸ್ಟಿಮೇಟ್ಗಳು ಕೂಡ ಒಂದು 100 ಕೋಟಿ ಎಸ್ಟಿಮೇಟ್ ಇತ್ತು ಅಂತಂದ್ರೆ 200 ಕೋಟಿ ಮಾಡಿದ್ದಾರೆ ಡಬಲ್ ಮಾಡಿದ್ದಾರೆ ಅಂತವೆಲ್ಲ ದಾಖಲೆಗಳಿದೆ ನಾನು ನಾಳೆ ನಾಳೆದಲ್ಲಿ ಬಿಡುಗಡೆ ಮಾಡ್ತೀನಿ ಇಂದೆ ಏನು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಏನು ಕೆಲವು ಮಂತ್ರಿಗಳು ಇದೆಲ್ಲ ಡಬಲ್ ವಿಶೇಷವಾಗಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಡಬಲ್ ಡಬಲ್ ಎಸ್ಟಿಮೇಟ್ ಕಾರ್ಪೊರೇಷನ್ ಡಬಲ್ ಡಬಲ್ ಎಸ್ಟಿಮೇಟ್ ಎಲ್ಲ ಕೂಡ ನಡೆದಿದೆ ವಿತ್ ಮಾಹಿತಿ ಸಮೇತ ನಾನು ಯಾವ್ಯಾವ ಕೆಲಸದಲ್ಲಿ ಆಗಿದೆ ಅನ್ನೋದನ್ನ ಸದ್ಯದಲ್ಲೇ ನಾನು ಬಿಡುಗಡೆ ಮಾಡ್ತೀನಿ ಈಗ ನಾವು ಗವರ್ನರ್ ಬಂದು ಭೇಟಿ ಮಾಡಿದ್ದು ಇಷ್ಟೇ ಈ ಸರ್ಕಾರ ವಜಾ ಮಾಡಬೇಕು 356 ಇನ್ವೋಕ್ ಮಾಡಬೇಕು ಇದೊಂದು ಅತಿ ದೊಡ್ಡ ಭ್ರಷ್ಟ ಸರ್ಕಾರ ಇದನ್ನ ನೀವು ಕಿತ್ತು ಒಗಿಬೇಕು ಅಂತ ಒತ್ತಾಯ ಮಾಡ್ಲಿಕ್ಕೆ ನಾನು ಬಂದೆ ಇಷ್ಟೆಲ್ಲ ಆರೋಪಗಳು ನಮ್ಮದು ಪಾರದರ್ಶಕ ಸರ್ಕಾರ ಅಂತ ಇದ್ದಾರೆ ಸಿಎಂ ಇದು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದ ಮೇಲೆ ಇನ್ನೇನು ಬೇಕು ಏನು ಬೇಕು ಹೇಳಿ ಪಾರದರ್ಶಕ ಅಂದ್ರೆ ಏನು ಕಾಂಟ್ರಾಕ್ಟ್ ಹೇಳಿದ ಮೇಲೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪಾಪ ಕೊಡಕ್ಕಾಗದೆ ಆ ನೋವು ತಡಿಕಾಗದೆ ಈಗ ನೋಡಿದ್ರಲ್ಲ ಎಸಿಬಿ ಲೇನ್ ರೈಡ್ ಆಯಿತು ಇನ್ಕಮ್ ಟ್ಯಾಕ್ಸ್ ಯಾರು ಮನೆಯಲ್ಲಿ ಹೋಗಿದ್ರು ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ರಲ್ಲ ತಡಿಯಕ್ಕಾಗದೆ ಅವ್ರ ಕೇಳಿ ಅವರು ಪಾಪ ಆಫೀಸರ್ಸು ಕೆಲವು ಪ್ರಯತ್ನ ಮಾಡ್ತಾರೆ ಫಸ್ಟು ಸ್ಟೇಜ್ ಮಾತಾಡ್ತೀವಿ If you like this video, bega like maadi, comment maadi, share maadi. Hagu YoYo TV kannadavannu subscribe maadi.